ಫ್ರೆಂಡ್ಸ್, ಇವತ್ತಿನ ಸಕ್ಕತ್ ಸುದ್ದಿ .com ನಲ್ಲಿ ನಾವು ನಿಮಗೆ ಒಂದು ಸುಂದರ ಪರಿಸರದ ತಾಣವನ್ನ ತೋರಿಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರಬಹುದು, ನೀವು ಶೃಂಗೇರಿ ಹೊರನಾಡು ಕಡೆ ಹೋದರೆ ನಿಮಗೆ ಬಹಳ ಹಚ್ಚ ಹಸಿರಾದಂತಹ ಪಶ್ಚಿಮ ಘಟ್ಟಗಳ ಸಾಲಿನ ಜೊತೆ ಜೊತೆಗೆ ಅಲ್ಲಲ್ಲಿ ನೀರಿನ ಜಲಪಾತಗಳು, ಹಳ್ಳ ಕೊಳ್ಳಗಳು, ತೊರೆಗಳು, ಹೀಗೆ ಒಂದು ಪ್ರಾಕೃತಿಕ ಸಂಪನ್ಮೂಲ ಮತ್ತು ಅದರ ಸಮೃದ್ಧಿ ನಮ್ಮ ಕಣ್ಣಿಗೆ ಖುಷಿ ಕೊಡುತ್ತೆ. ಸೊ ಇಂತಹ ಹೊರನಾಡು ರಸ್ತೆಯಲ್ಲಿರುವಂತಹ ಮತ್ತು ಕಳಸಕ್ಕೆ ತೀರಾ ಹತ್ತಿರ ಇರುವಂತಹ ಒಂದು ಸ್ಥಳವನ್ನು ನಾವು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಸೊ ನೀವು ಕುದುರೆಮುಖ ಅಭಯಾರಣ್ಯದ ಮೂಲಕ ಹೋಗಬೇಕಾದ್ರೆ ಶೃಂಗೇರಿಯಿಂದ ಹೊರನಾಡಿಗೆ ಸೊ ನಿಮಗೆ ಸಿಗುವಂತಹ ಜಲಪಾತ ಹನುಮಾನ್ಗುಂಡಿ ಫಾಲ್ಸ್ ಅಂತ ಏನಿದೆ ಅದು ಕೂಡ ಬಹಳ ಅದ್ಭುತವಾಗಿದೆ. ಸೊ ಈಗ ಕಳಸದ ಹತ್ರ, ಸೊ ನಾವು ಹೊರನಾಡಿಗೆ ಹೋಗಬೇಕಾದ್ರೆ ಅದ್ಭುತವಾದಂತಹ ಟೀ ಎಸ್ಟೇಟ್ಗಳನ್ನ ನೋಡ್ತೀವಿ, ಅದರ ನಡುವೆ ಪ್ರಾಕೃತಿಕ ಸಂಪನ್ಮೂಲ ಸಂಪದ್ಭರಿತವಾದಂತಹ ಅರಣ್ಯ ಸಂಪತ್ತನ್ನು ನಾವು ನೋಡ್ತೀವಿ. ಸೊ ಈಗ ಇವತ್ತಿನ ಈ ಒಂದು ಸೆಗ್ಮೆಂಟ್ನಲ್ಲಿ ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಅಷ್ಟೇನೂ ಜನಕ್ಕೆ ಪರಿಚಯವಿಲ್ಲದಂತಹ ಒಂದು ಸ್ಥಳವನ್ನು, ಅಂದರೆ ಸುತ್ತಲೂ ಹಸಿರಸಿರಿಯ ವೈಭವ ಇರುವಂತಹ ಮತ್ತು ಶಿಲ್ಪಿಯೊಬ್ಬ ಕೂತ್ಕೊಂಡು ಅದನ್ನು ಕೆತ್ತಿದ್ದಾನೇನೋ ಅನ್ನೋ ಹಾಗೆ ಭಾಸವಾಗುವಂತಹ ವೈವಿಧ್ಯಮಯ ಆಕಾರದ ನುಣುಪಾದ ಬಂಡೆಕಲ್ಲುಗಳ ಮತ್ತು ಅವುಗಳ ನಡುವೆ ಕೆಲವೆಡೆ ರಭಸವಾಗಿ ಹರಿಯುವಂತಹ ನೀರು, ಅದರ ಝುಳು ಝುಳು ನಾದ, ಇವೆಲ್ಲವೂ ಕೂಡ ಈ ಜಾಗವನ್ನು ಮತ್ತಷ್ಟು ಸುಂದರಗೊಳಿಸಿದ್ದಾವೆ ಅಂದರೆ ತಪ್ಪಿಲ್ಲ. ಹೌದು, ಕಳಸದಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಅಂಬುತೀರ್ಥ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಕಥಾವಸ್ತು. ಈ ಸ್ಥಳ ನೋಡಲಿಕ್ಕೆ ಬಹಳ ಸುಂದರವಾಗಿದೆ, ಅದರ ಚಿತ್ರಣವನ್ನು ಕೂಡ ನೀವೀಗ ನೋಡಲಿದ್ದೀರಿ. ಅಂಬುತೀರ್ಥಕ್ಕೆ ಹೋಗಲು ಬರಲು ಮತ್ತು ಸ್ವಂತ ವಾಹನಗಳು ಅಥವಾ ಆಟೋಗಳೇ ಆಧಾರ. ಸೊ ಯಾವುದೇ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ. ಇಲ್ಲಿ ಭದ್ರಾ ನದಿಯ ನೀರು ಬಿಟ್ಟರೆ ಕುಡಿಯಲು ತಿನ್ನಲು ಬೇರೆ ಏನೂ ಸಿಗೋದಿಲ್ಲ. ಹಾಗಾಗಿಯೇ ಪ್ರವಾಸಕ್ಕೆ ಹೋಗುವಂಥವರು ನಿಮಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಒಯ್ಯುವುದು ಒಳ್ಳೆಯದು. ನಾನಾಗಲೇ ಹೇಳಿದ ಹಾಗೆ ಭದ್ರಾ ನದಿಯ ನೀರು ಹಲವೆಡೆ ಮಂದಹಾಸದಿ ಜುಳು ಜುಳು ಸದ್ದು ಮಾಡ್ತಾ ಹರಿಯುತ್ತಿರತಕ್ಕಂತಹ ಈ ನೀರು ಇದೇ ಅಂಬುತೀರ್ಥ. ಈ ಪರಿಸರಕ್ಕೆ ಒಮ್ಮೆ ಹೆಜ್ಜೆ ಇಟ್ಟ ಕೂಡಲೇ ನಮಗೆ ಥಟ್ಟನೆ ಬೇಸರ ಮಾಯ ಆಗಿ ಒಂದು ಮುಖದಲ್ಲಿ ಮಂದಹಾಸ, ಮನಸ್ಸಿನಲ್ಲಿ ಪ್ರಫುಲ್ಲತೆ ಉಂಟಾಗುತ್ತೆ. ಅದುವೇ ಕಳಸದ ಬಳಿ ಇರುವಂತಹ ಪಂಚತೀರ್ಥಗಳ ಸಂಗಮ ಕ್ಷೇತ್ರವೇ ಈ ಅಂಬುತೀರ್ಥ. ಇದು ಪರಿಸರದ ಒಂದು ಅದ್ಭುತ ಸೃಷ್ಟಿ. ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿದೆ. ಹೊರನಾಡಿನ ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿ ಹಿಂತಿರುಗುವಾಗ ಅಡ್ಡ ಸಿಗುವ ಭದ್ರಾ ನದಿಯ ಸೇತುವೆಯನ್ನು ದಾಟಿ ಸುಮಾರು 1 ಕಿಲೋಮೀಟರ್ ಕಳಸದ ಕಡೆ ಬಂದರೆ ಅಂಬುತೀರ್ಥಕ್ಕೆ ದಾರಿ ಅನ್ನುವಂತಹ ಫಲಕ ನಿಮ್ಮ ಕಣ್ಣಿಗೆ ಬೀಳುತ್ತೆ. ಆ ಇಳಿಜಾರಿನಲ್ಲಿ ಸಮೃದ್ಧ ತೆಂಗು ಕಂಗು ತೋಟಗಳ ನಡುವೆ 1-2 ಕಿಲೋಮೀಟರ್ ಸಾಗಿದ್ರೆ ಭದ್ರಾ ನದಿ ಹರಿಯುವ ದೃಶ್ಯ ನಿಮ್ಮ ಕಣ್ಣಿಗೆ ಕಾಣುತ್ತೆ. ಇದೇ ಅಂಬುತೀರ್ಥ. ಸುಮಾರು 5,000 ವರ್ಷಗಳ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ಈ ಅಂಬುತೀರ್ಥ ಎನ್ನುವ ಅದ್ಭುತ ಪರಿಸರದ ಸ್ಥಳ ಪರಶುರಾಮ ಕ್ಷೇತ್ರವೂ ಹೌದು. ಅಗಸ್ತ್ಯ ಮುನಿ ಸಂಚರಿಸಿದ ಪಾವನ ಕ್ಷೇತ್ರವೆಂದೇ ಹೇಳುತ್ತಾರೆ ಈ ಅಂಬುತೀರ್ಥವನ್ನು. ಕುದುರೆಮುಖ ಸಮೀಪದ ಗಂಗಾಮೂಲದಲ್ಲಿ ತುಂಗೆ ಹಾಗೂ ನೇತ್ರಾವತಿ ನದಿಗಳ ಉಗಮದೊಂದಿಗೆ ಹುಟ್ಟುವ ಈ ಭದ್ರಾ ನದಿ ಅಲ್ಲಿಂದ ಮುಂದೆ ನೇತ್ರಾವತಿಯಾಗಿ ಕಾರ್ಕಳದತ್ತ ಮುಖ ತೋರಿ ಧರ್ಮಸ್ಥಳದತ್ತ ಸಾಗಿದರೆ ತುಂಗೆಯಾಗಿ ಮುಂದೆ ಹನುಮನ ಗುಂಡಿಯಲ್ಲಿ ಸೂತನಬ್ಬಿ ಜಲಪಾತವಾಗಿ ಧುಮ್ಮಿಕ್ಕುತ್ತಾ ಶೃಂಗೇರಿಯತ್ತ ಸಾಗುತ್ತದೆ. ಭದ್ರಾ ನದಿ ಕುದುರೆಮುಖ ಕಳಸ ಹಾದಿಯ ಸಹ್ಯಾದ್ರಿ ಪರ್ವತ ಕಣಿವೆಯಲ್ಲಿ ಸಾಗುವಂತಹ ಈ ನದಿ ನಮಗೆ ನೋಡಲು ಬಹಳ ಸುಂದರವೆನಿಸುತ್ತದೆ. ಹೀಗೆ ಕಳಸದ ಬಳಿ ಸಾಗುವಾಗ ಅಂಬುತೀರ್ಥ, ರುದ್ರತೀರ್ಥ, ಕೋಟಿತೀರ್ಥ, ನಾಗತೀರ್ಥ ಹಾಗೂ ವಶಿಷ್ಠ ತೀರ್ಥಗಳಾಗಿ
ಮುಂದೆ ಹರಿಯುತ್ತದೆ. ಈ ಪಂಚತೀರ್ಥಗಳಲ್ಲಿ ಅಂಬುತೀರ್ಥವೂ ಒಂದು. ಇದನ್ನು ಮಾತೃಕಾತೀರ್ಥ ಅಂತಲೂ ಕರೀತಾರೆ. ಇಲ್ಲಿ ಭದ್ರಾ ನದಿ ಒಂದೆಡೆ ಪ್ರಶಾಂತವಾಗಿ ಹರಿಯುತ್ತೆ. ನಂತರ ಕೊರಕಲು ಬಂಡೆಕಲ್ಲುಗಳ ನಡುವೆ ಜಿಗಿಯುತ್ತಾ ಜಿಗಿಯುತ್ತಾ ಸಾಗುತ್ತಿರುತ್ತದೆ. ನದಿಯ ರಭಸಕ್ಕೆ ಬಂಡೆಗಳಲ್ಲಿ ದೊಡ್ಡ ದೊಡ್ಡ ರಂಧ್ರಗಳೂ ಆಗಿವೆ. ಇವು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರಗಳೂ ಹೌದು. ಅನೇಕ ಪ್ರವಾಸಿಗರು ಈ ಕೊರಕಲು ಬಂಡೆಗಲ್ಲುಗಳ ಮೇಲೆ ನಿಂತು ಸೆಲ್ಫಿ ತೆಗೆದುಕೊಳ್ಳುವ ದೃಶ್ಯ ಮತ್ತು ಅಲ್ಲಿ ದಡದ ಹಿನ್ನೆಲೆಯಲ್ಲಿ ನಿಂತು ಫೋಟೋ ತೆಗೆಸಿಕೊಳ್ಳುವ ದೃಶ್ಯ ಸರ್ವೇ ಸಾಮಾನ್ಯ. ಈ ಪರಿಸರದಲ್ಲಿರುವ ಕೊರಕಲು ಬಂಡೆಗಳಿಗೆ ರಾಮಾಯಣದಲ್ಲಿ ಸೀತೆ, ಮಹಾಭಾರತದಲ್ಲಿ ಭೀಮಸೇನನ ಚಟುವಟಿಕೆಗಳಿಗೆ ಹೊಂದುವಂತಹ ಕಥೆಗಳು ಕೂಡ ಇವೆ. ಅಂದರೆ ಒಂದೊಂದು ಕಲ್ಲಿನ ಹಿಂದೆಯೂ ಒಂದೊಂದು ಕಥೆ ಇದೆ ಎನ್ನುವಂಥದ್ದು ಇಲ್ಲಿನ ಪ್ರವಾಸಿಗರ ಅಭಿಪ್ರಾಯ. ಜೊತೆಗೆ ಮಧ್ವ ಮತಸ್ಥಾಪಕ ಮಧ್ವಾಚಾರ್ಯರು ಇಲ್ಲಿಯ ಗೋಳಾಕೃತಿಯ ಬಂಡೆಯಲ್ಲಿ ಶಾಸನವೊಂದನ್ನು ರಚಿಸಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿಯ ಹಾಸು ಬಂಡೆಗಳಲ್ಲಿ ಭಕ್ತರು ಶಿರಸಾಷ್ಟಾಂಗ ಮಾಡುತ್ತಿರುವ ಕೆತ್ತನೆಯನ್ನೂ ನೀವು ಕಾಣಬಹುದು. ಮಳೆಗಾಲದಲ್ಲಿ ಭೋರ್ಗರೆಯುವ ಭದ್ರಾ ನದಿ ಇಲ್ಲಿಯ ಸೇತುವೆಯನ್ನು ಹಲವು ಬಾರಿ ಮುಳುಗಡೆ ಮಾಡುತ್ತದೆ. ಈ ವೇಳೆ ಅಂಬುತೀರ್ಥಕ್ಕೆ ಭೇಟಿ ನೀಡುವುದು ಕಷ್ಟ ಕಷ್ಟ. ಅಷ್ಟೇ ಅಲ್ಲದೆ ಮೈದುಂಬಿ ಹರಿಯುವ ಭದ್ರಾ ನದಿಯ ಆರ್ಭಟದೊಂದಿಗೆ ಪ್ರಕೃತಿ ವೈವಿಧ್ಯವನ್ನು ನೋಡಲು ಸಾಧ್ಯವಿರುವುದಿಲ್ಲ. ಹಾಗಾಗಿ ಮಳೆಗಾಲ ನಿಂತ ಮೇಲೆ ಅಥವಾ ಚಳಿಗಾಲ ಅಥವಾ ಬೇಸಿಗೆಯ ಆರಂಭದ ದಿನಗಳಲ್ಲಿ ಇಲ್ಲಿಗೆ ಭೇಟಿ ನೀಡಿದರೆ ನೀವು ಅಲ್ಲಿನ ಸೌಂದರ್ಯವನ್ನು ಸವಿಯಬಹುದು ಮತ್ತು ಕೊರಕಲು ಬಂಡೆಗಲ್ಲುಗಳ ಮೇಲೆ ಕುಳಿತು ಸೆಲ್ಫಿ ತೆಗೆದುಕೊಳ್ಳಬಹುದು. ಕಾರಣ ಪ್ರತಿಯೊಬ್ಬ ಪ್ರವಾಸಿಗನೂ ಕೂಡ ಯಾವುದೇ ಪ್ರಾಕೃತಿಕ ಕ್ಷೇತ್ರಕ್ಕೆ ಹೋದರೂ ಪ್ರಾಕೃತಿಕ ಪರಿಸರಕ್ಕೆ ಹೋದರೂ ಮೊದಲು ಹಾತೊರೆಯುವುದೇ ಅಲ್ಲಿನ ಸೌಂದರ್ಯ ಸವಿಯುವುದಕ್ಕಿಂತಲೂ ತಮ್ಮ ಚಿತ್ರಪಟ ತೆಗೆದುಕೊಳ್ಳಲು. ನೀರಿನ ಹರಿವು ಹೆಚ್ಚಾಗಿದ್ದರೆ ಇಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನೀರಿನ ಹರಿವು ಕಡಿಮೆ ಇರುವ ಸುರಕ್ಷಿತ ಸ್ಥಳದಲ್ಲಿ ಸ್ನಾನ ಮಾಡ್ತಾ ಸುಂದರ ಪ್ರಾಕೃತಿಕ ಪರಿಸರದ ಸೊಬಗನ್ನು ಕಣ್ತುಂಬಿಕೊಳ್ಳಬಹುದು. ಒಟ್ಟಿನಲ್ಲಿ ಪ್ರಶಾಂತವಾಗಿರಲು, ಏಕಾಂತವಾಗಿ ಸಮಯ ಕಳೆಯಲು ಮತ್ತು ಪ್ರಕೃತಿಯ ಅದ್ಭುತ ಸೌಂದರ್ಯವನ್ನು ಸವಿಯಲು ಅಂಬುತೀರ್ಥ ಹೇಳಿ ಮಾಡಿಸಿದಂತಹ ಸ್ಥಳ. ಆದರೆ ಮಳೆಗಾಲದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದರೆ ಮತ್ತು ಅಂಬುತೀರ್ಥದ ಹರಿವು ಜೋರಾಗಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಹಾಗಿದ್ದರೆ ನೀವು ಹೊರನಾಡ ಕಡೆ ಪ್ರಯಾಣ ಬೆಳೆಸಿದ್ದರೆ ಒಮ್ಮೆ ಅಂಬುತೀರ್ಥಕ್ಕೆ ನಿಮ್ಮ ಅಟೆಂಡೆನ್ಸ್ ಹಾಕಿ ಬನ್ನಿ. ಹ್ಯಾವ್ ಎ ಗ್ರೇಟ್ ಟೈಮ್. ಫಾರ್ ಮೋರ್ ಪ್ರೋಗ್ರಾಮ್ಸ್ ಕೈಂಡ್ಲಿ ಸಬ್ಸ್ಕ್ರೈಬ್ ಸಕ್ಕಸ್ ಸುದ್ದಿ ಆನ್ ಯೂಟ್ಯೂಬ್ ಚಾನೆಲ್ ಅಂಡ್ ಫಾಲೋ ಅಸ್ ಫೇಸ್ಬುಕ್, ಟ್ವಿಟರ್ ಅಂಡ್ ಇನ್ಸ್ಟಾಗ್ರಾಮ್.